ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಿದ್ಧಿ ಮಹಾಮಂತ್ರಗಳು ಅಂದರೆ ಪಂಚಾಕ್ಷರಿ ಮಂತ್ರಗಳು ಇಲ್ಲಿ ಭಾಳ ಅದ್ಭುತವ ಕೆಲಸ ಮಾಡುವಂಥ ಪಂಚಾಕ್ಷರಿ ಮಂತ್ರ ಅಂದರೆ ಸಾಮಾನ್ಯ ನಿಮಗೆ ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಏನೇ ಕೆಲಸ ಹಾಕಬೇಕಾದ್ರೂ ಮೊದಲು ನಾವು ಗಣೇಶನ ಗಣೇಶನ ಯಾವ ರೀತಿ ನಾವು ಸಿದ್ಧಿ ಮಾಡಿಕೊಟ್ಟಿವೋ ಆ ರೀತಿ ಈ ಪಂಚಾಕ್ಷರಿ ಮಂತ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದುವರೆಗೂ ನಾವು ಎಷ್ಟು ಲಕ್ಷ ಬೇರೆ ಬೇರೆ ಮಂತ್ರ ಕಲ್ತಿರ್ತೀವೋ ಅದೇ ರೀತಿ ಪಂಚಾಕ್ಷರಿ ಮಂತ್ರನ ಒಂದು ನಾವು ಹಿಡ್ಕೊಂಡ್ವಿ ಅಂದರೆ ನಮ್ಮ ಶತ್ರುಗಳಾಗ್ಬೋದು ನಮ್ಮ ಕಾರ್ಯಗಳಾಗ್ಬೋದು ನಮ್ಮ ಇಷ್ಟಾರ್ಥಗಳಾಗ್ಬೋದು ನಮ್ಮ ಎಲ್ಲ ಬೇಡಿಕೆಗಳನ್ನ ತೀರಿಸುವಂಥ ಈ ಪಂಚಾಕ್ಷರಿ ಮಂತ್ರ ಭಾಳ ಅದ್ಭುತವಾದದ್ದು ಅದರಲ್ಲೂ ಅಂಗನ್ಯಾಸ ಕರನ್ಯಾಸ ಅಂತ ಮಾಡಿದಾಗ್ಲ ಇನ್ನೂ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಅದರಲ್ಲಿ ನೋಡಿ ಕೆಲವೊಂದು ನಾವು ನಾನು ಮೊದಲಿಂದ ಹೇಳ್ತಾ ಇದೆ ಶಿವಪಂಚಾಕ್ಷರಿನ ಉಲ್ಟ ಕೂಡ ಹೇಳ್ತಾರೆ ಅದು ಹೇಳಿದಾಗಲೂ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಕೆಲವೊಬ್ಬರಿಗೆ ಮಾಡೋದು ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆ ರೀತಿಯೆಲ್ಲ ಮಾಡ್ಕೋಬಾರ್ದು ಹಾಗಾಗಿ ತಿಳಿದಿರೋ ವಿಷಯನ ನಾವು ತಿಳ್ಕೊಳ್ಳೋದು ಬೇಡ ಇದು ಶಿವಪಂಚಾಕ್ಷರಿ ಎಲ್ಲರೂ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ ಈ ಶಿವಪಂಚಾಕ್ಷರಿ ನಾನು ಕೊಟ್ಟಿದ್ದೀನಿ ಈ ಮಂತ್ರನ ನೀವು ಇದು ಕ್ಲೀನಾಗಿ ಕಾಣ್ತಾ ಇದೆ ಇದನ್ನು ನೀವು ಇದು ಸುಮಾರು ಇದೆ ಬೇಕಾದಷ್ಟಿದೆ ಇದರಲ್ಲಿ ಒಂದು ಮೂಲ ಮಂತ್ರ ಅಥವಾ ಜ್ಞಾನ ಈ ಪೂಜೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೊಡ್ತೀನಿ ಅಂದರೆ ಇವತ್ತು ಏಕೆಂದರೆ ಜಾಸ್ತಿ ಅದು ಕವರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಇವತ್ತು ಇಷ್ಟು ಮಾತ್ರ ಕೊಡ್ತಾ ಇದ್ದೀನಿ ಶಿವ ಪಂಚಾಕ್ಷರಿ ಪಂಚಾಕ್ಷರಿ ಮಂತ್ರ ಅಥವಾ ಸಿದ್ಧಿ ಮಹಾಮಂತ್ರ ಈ ಸಿದ್ಧಿ ಮಂತ್ರ ನಾನು ಸಿದ್ಧಿ ಮಾಡಿಕೊಂಡ್ರೆ ಎಲ್ಲ ಮಂತ್ರಗಳು ನಿಮಗೆ ಬಂದಂಗೆ ಲೆಕ್ಕ ಇದು ಅಷ್ಟು ಒಂದು ಅದ್ಭುತವಾದಂಥ ಮಂತ್ರ ಇದು ನೋಡಿ ಇದು ಎಲ್ಲ ನಿಮಗೆ ಕೆಲವೊಂದು ಅಂಗನ್ಯಾಸ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ನೀವು ಕೆಲವೊಂದು ಗೂಗಲಲ್ಲಿ ಹೋಗೋಡಿದ್ರು ಬರ್ತಿಲ್ಲ ಕೆಲವು ಇದಕ್ಕೆ ಅಂತಲೇ ಬುಕ್ಸ್ ಬರುತ್ತೆ ಯಾಕೆ ನಾನು ತೋರಿಸಿದಾಗ ನಿಮಗೆ ಅದು ಗೊತ್ತಾಗಲ್ಲ ಅಂಗುಷ್ಟಾಭ್ಯ ಅಂತಂದರೆ ಒಂದು ಮುಟ್ಕೊಳ್ಳೋದು ಆಮೇಲೆ ರರಣ್ಣ ಭಾರ್ಯ ನಮಃ ಓಂ ಮಂದ ನಮಃ ಓ ಅನಾಮಿಕಾ ನಮಃ ವಾಕನಿಷ್ಠಾ ನಮಃ ಕರತಲ ಪುಷ್ಪ ಬ್ಯೋ ನಮಃ ಈ ರೀತಿ ಒಂದು ಬರ್ತದೆ ಇದು ಇದು ಒಂದೊಂದರಲ್ಲಿ ಒಂದೊಂದು ರೀತಿ ಬರುತ್ತೆ ಐದು ಬೆರಳುಗಳನ್ನ ಮುಟ್ಕೊಳ್ಳೋ ಅಂಥದ್ದೇ ಹಂಗನ್ಯಾಸ ಕರನ್ಯಾಸ ಅಂತ ಹೇಳ್ತಾರೆ ಅಷ್ಟೇ ಇದು ಬೇರೆ ಏನಿಲ್ಲ ಹೆಬ್ಬೆರಳು ಆ ಬೆರಳು ಅಥವಾ ಮಧ್ಯದ ಬೆರಳು ಉಂಗುರ ಬೆರಳು ಅಂತ ಏನು ಹೇಳ್ತೀವಿ ಇದೆಲ್ಲ ಕಿರು ಬೆರಳು ಇವನ್ನೆಲ್ಲ ಮುಟ್ಕೊಳ್ಳೋ ಅಂಥದ್ರಿಂದ ಮುಟ್ಟೋದ್ರಿಂದ ಇದನ್ನು ಒಂದೊಂದಕ್ಕೆ ಒಂದೊಂದು ಆ ರೀತಿ ಒಂದು ಕರನ್ಯಾಸ ಹಂಗನ್ಯಾಸ ಅಂತ ಹೇಳ್ತಾರೆ ಕರನ್ಯಾಸ ಅಂದರೆ ಎರಡು ಹಂಗೈಗಳನ್ನ ಉಜ್ಜುವಂಥದ್ದು ಅಂಗನ್ಯಾಸ ಅಂತ ಹೇಳ್ತಾರೆ ಇದನ್ನು ನೋಡಿ ಈ ರೀತಿ ಒಂದು ಒಳ್ಳೆಯ ದಿನ ನೀವು ಯಾವತ್ತಾದರೂ ಒಂದು ಹುಣ್ಣಿಮೆಗಳಲ್ಲಿ ಅಥವಾ ಅಮಾಸೆಗಳಲ್ಲಿ ಅಥವಾ ಅಷ್ಟಮಿ ಸೋಮವಾರ ಶುಕ್ರವಾರ ಈ ರೀತಿ ನೀವು ಮಾಡ್ಕೊಂಡು ಸಿದ್ಧಿ ಮಾಡಿಕೊಂಡಾಗ ನಿಮಗೆಲ್ಲ ಕೆಲಸಕ್ಕೂ ಇದು ಬರುತ್ತೆ ಇದು ಮುಂದೂ ಕೂಡ ನಾನು ಯಾವ್ಯಾವ ರೀತಿ ಜ್ಞಾನ ಹೆಂಗೆ ಮಾಡಬೇಕು ಪೂಜೆ ಹೆಂಗೆ ಮಾಡಬೇಕು ಪೂಜೆ ಅಂತಂದರೆ ನಾವು ಬೇರೆ ನೈವೇದ್ಯ ಇಕ್ಕಿ ದೊಡ್ಡದಾಗೇನೂ ಇಲ್ಲ ಇದಕ್ಕೆಲ್ಲ ಒಂದು ಮಾನಸ ಪೂಜೆ ಅಂತ ಕೆಲವರು ಕೇಳಿರ್ತೀರ ಮಾನಸ ಪೂಜೆ ಅಂದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋ ಅಂಥದ್ನೆ ಮಾನಸ ಪೂಜೆ ಅಂತ ಹೇಳ್ತಾರೆ ಅದೇ ರೀತಿ ಕೆಲವೊಂದು ಪೂಜೆಗಳು ಕೂಡ ನಾವು ಹೇಳೋಕೊಂಡು ಹಾಕೋದ್ರಲ್ಲಿ ಈ ಗಂಧ ಇದ್ವಾ ಗಂಧ ಪರಿಕಲ್ಪ ಯಾಮಿ ಅಂತ ಈ ರೀತಿ ನಾವು ಒಂದೊಂದನ್ನು ತೊಗೊಂಡು ಹಾಕೊಳ್ಳೋದಕ್ಕೆ ಅದನ್ನೊಂದು ಪೂಜೆ ಅಂತ ಬರುತ್ತೆ ಅದಕ್ಕೆಲ್ಲ ಏನು ಇಲ್ಲ ಮಾಮೂಲಿ ಹೂವು ಗಂಧ ಅಕ್ಷತೆ ಇಂಥವಿರುತ್ತೆ ಅದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಏಕೆಂದರೆ ಒಂದೇ ಬಾರಿ ಎಲ್ಲ ನಾನು ಕವರ್ ಆಗಲ್ಲ ಇದು ಹಾಗಾಗಿ ನಿಮಗೆ ಒಂದೊಂದರಾಗಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನಿಮಗೆ ಈ ಒಂದು ಅಂಗನ್ಯಾಸ ಇದೆಲ್ಲ ಮಾಡಿಕೊಂಡು ಸಿದ್ಧಿ ಮಹಾಮಂತ್ರನ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ನಿಮಗೆ ಎಲ್ಲ ಒಂದು ಇದಕ್ಕೂ ಕೂಡ ನಿಮಗೆ ಕೆಲಸ ಆಗುತ್ತೆ ಇಂಥದ್ದನ್ನ ನೀವು ಸಿದ್ಧಿ ಮಾಡಿಕೊಂಡು ಒಳ್ಳೆ ದಿವಸ ಸಿದ್ಧಿ ಮಾಡಿಕೊಳ್ಳಿ ಯಾಕೆ ಮುಂದೆ ಒಂದು ಹುಣ್ಣಿಮೆ ಬರ್ತಾ ಇದೆ ಅವಾಗ ಕೂಡ ಇದು ಮಾಡ್ಬೋದು ಇದನ್ನು ಏಕೆಂದರೆ ನಾನು ಇವತ್ತು ಮತ್ತು ನಾಳೆನೂ ಇದೆ ಅಂದರೆ ನಾನು ನಾಳೆ ಕೂಡ ಇನ್ನು ಕೆಲವೊಂದು ಇದ್ರ ಇದ್ರದ್ದು ಸಂಬಂಧಪಟ್ಟಿದೆ ಕೆಲವೊಂದು ಪೂಜೆ ಹೇಗೆ ಮಾಡೋದು ಜ್ಞಾನ ಹೇಗೆ ಮಾಡೋದು ಇದಕ್ಕೆ ಮೂಲ ಮಂತ್ರ ಯಾವುದು ಅನ್ನೋದು ಕೂಡ ನಾನು ಕೊಡ್ತೀನಿ ಇದನ್ನು ಇದೆಲ್ಲ ಒಂದು ಸಿದ್ಧಿವಾಗಿ ಒಂದು ಸಿದ್ಧಿಗಾಗಿ ಏನು ಮಾಡ್ಕೋಬೇಕು ಒಂದು ಸ್ವಚ್ಛವಾದ ಜಾಗ ಮಾಡ್ಕೋಬೇಕು ನೀವು ಎಲ್ಲಿ ಜಾಗ ನೀವು ಕೂತ್ಕೊಳ್ತೀರೋ ಆ ಜಾಗದಲ್ಲಿ ಒಂದು ಸ್ವಚ್ಛವಾಗಿರುವಂಥ ಜಾಗ ಇಟ್ಕೋಬೇಕು ಯಾವುದು ಶಬ್ದಗಳು ನಿಮಗೆ ಕಿವಿ ಕೇಳಬಾರ್ದು ಶಾಂತವಾಗಿರಬೇಕು ಆ ಜಾಗ ಭಾಳ ಶಾಂತವಾಗಿರಬೇಕು ಅಂಥ ಒಂದು ಪ್ರಶಾಂತ ಸ್ಥಳದಲ್ಲಿ ನಲವತ್ತೊಂದು ದಿವಸ ನೀವು ಜಪ ಮಾಡಿ ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ನಂತರ ನಿಮಗೆ ಗ್ರಹಣ ಹಿಡಿದಾಗ ನೀರ್ನಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ನೂರೆಂಟು ಸಾರಿ ಜಪ ಮಾಡಿದ್ರೆ ನೀವು ಹಿಂದೆ ಹೇಳಿದಂಥ ಜ್ಞಾನ ಮಂತ್ರ ಪೂಜಾ ಮಂತ್ರಗಳು ಜೊತೆ ಕರನ್ಯಾಸಗಳು ಜಪ ಮಾಡಿದ ಮೇಲೆ ಗುರುಜ್ಞಾನ ಮಾಡಬೇಕಾಗುತ್ತೆ ಆಮೇಲೆ ಈ ಮ ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾ ಇದಕ್ಕಿನ್ನೂ ಸಾಕಷ್ಟಿದೆ ಇದು ಯಾಕೆಂದರೆ ನಿಮ್ಗೆ ಇಷ್ಟೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಇನ್ನೂ ಮೂಲ ಮಂತ್ರಗಳೆಲ್ಲ ಕೊಡ್ತೀನಿ ನಾನು ನಿಮಗೆ ಮಂತ್ರ ಮತ್ತು ಪೂಜೆ ಹೇಗೆ ಮಾಡೋದು ಜ್ಞಾನ ಹೇಗೆ ಮಾಡೋದು ಅನ್ನೋದು ಅದೆಲ್ಲ ಮಾಡಿದಾಗ ನಿಮಗೆ ಇದ್ರದ್ದು ಸಿದ್ಧಿ ಆಗುತ್ತೆ ಖಂಡಿತ ನಾಳೆ ಕೂಡ ಇದ್ರ ಬಗ್ಗೆ ನಾನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಬರ್ತೀನಿ ಇದನ್ನು ತಿಳ್ಕೊಂಡು ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹೊಸ್ದಾಗಿ ನೋಡ್ತಿರೋ ಅವ್ರು ಯಾರು ನನ್ನ ಒಂದು ವೀಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬರ್ ಆದಾಗ ನಿಮಗೆ ನಾನು ಹಾಕಿದಂಥ ಪ್ರತಿಯೊಂದು ವೀಡಿಯೋ ನಿಮ್ಮ ತಕ್ಷಣ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಲಿಕ್ಕೆ ಧನ್ಯವಾದಗಳು ವೀಕ್ಷಕರೇ